ಹೆಚ್ಚು ಕರ್ನಾಟಕದ ಭಾಗದಿಂದ ತುಂಬಾ ಜನ ಈಗ ಹರಳೆ ಅಂದ ತಕ್ಷಣ ತುಂಬಾ ಕಡೆ ಕಣ್ಣು ಬೀಳ್ತಾ ಇದೆ. ಅದು ಏನಾದ್ರೂ ಆ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನಾದ್ರೂ ಪ್ರೆಷರ್ ಮಾಡ್ತಿದೀಯಾ? ಇಲ್ಲ, ಎಲ್ಲಾ ಕರ್ನಾಟಕದ ಕಡೆಯಿಂದ ನೋಡ್ತಿದ್ದಾರೆ, ನಮ್ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗುತ್ತೆ, ಬಹಳ ಜಾಗರೂಕತೆಯಿಂದ ಮಾಡ್ಬೇಕು ಅನ್ನೋ ಈ ಉದ್ದೇಶದಲ್ಲಿ ಏನಾದ್ರೂ ನಿಮಗೆ ಪ್ರೆಷರ್ ಇದೆ ಅನ್ಸ್ತಿದೆಯಾ ಏನಾದ್ರು? ಅಥವಾ ಇಲ್ಲ, ಎಲ್ಲ ನೋಡ್ತಾ ಇದ್ದಾರೆ, ನಾನು ಇನ್ನೂ ಚೆನ್ನಾಗಿ ಏನಾದ್ರು ಮಾಡಬಹುದಾ ಅನ್ನೋ ರೀತಿಯಲ್ಲಿ ಇದೆಯಾ? ನಾಗಾರ್ಜುನ್ ಸರ್, ಒಂದು ಮಾತು ಹೇಳಿಲ್ಲ. ಏನಂದ್ರೆ, ನಾನು ನನ್ನ ಎದುರಿಗಿರೋರನ್ನ ಹೆದರೋದಕ್ಕಿಂತ ನನ್ನ ಒಳಗಿರೋ ಮನಸ್ಸಿಗೆ ಹೆದರಿದ್ರೆ ಸಾಕಾಗಿದೆ. ಈಗ ಬಹಳಷ್ಟು ತೊಯಲಾಟಗಳಿದೆ ಸರ್. ನೀವು ನನ್ನ ಜೊತೆ ಒಬ್ಬ ಸದಸ್ಯನಾಗಿ 6 ತಿಂಗಳಿಗೆ 1,00,000 ರೂಪಾಯಿ ದುಡಿಮೆ ಮಾಡ್ಕೊಂಡಿದ್ದೀರಿ ಅಂದಾಗ ನನ್ನಲ್ಲಿ 2 ಮನಸ್ಸುಗಳು ಸ್ಟಾರ್ಟ್ ಆಗುತ್ತೆ. ಆ 2 ಮನಸ್ಸುಗಳು ಹೇಳ್ತದೆ, ಅಲ್ಲ ದೊಡ್ಡನ ಜಾಣ ನೀನು, ಅಲ್ಲಿ ನೋಡಿದ್ರೆ 10,00,000 ರೂಪಾಯಿ ದುಡಿಮೆ ಮಾಡ್ಕೊಳ್ತಿದಾರೆ, ನೀನು ಅದೇನು ಪ್ರಜಾಕೀಯ ಅದು ಇದು ಅನ್ಕೊಂಡು ನಿನ್ನ ಜೀವನವನ್ನ ಹೀಗ್ ಮಾಡ್ಕೊತಿ ಹಾಗೆ ಮಾಡ್ಕೊತಿ ಅನ್ನುವಂತ ಒಂದು ವಿಚಾರ ಒಂದ್ ಕಡೆ ಆದ್ರೆ, ನಾನು ಯಾವತ್ತು ಸತ್ಯಕ್ಕಿರ್ಬೇಕು, ಸತ್ಯನೇ ನನ್ನ ಜೊತೆಗಿರುತ್ತೆ, ಕೊನೆಗೊಂದಿನ ಅದಕ್ಕೆ ಬಹುದೊಡ್ಡದಾದಂತಹ ವೇದಿಕೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಮನಸ್ಸು ಒಂದ್ ಕಡೆ ಇದೆ. ಅವೆರಡು ಜಂಜಾಟದಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗಿದೆ ಸರ್. ನಾನು ಹೊರಗಿಂದ ಯಾವ್ದು ಯೋಚನೆ ಮಾಡಿಲ್ಲ. ನನ್ನ ಸಣ್ಣ ಗ್ರಾಮ, ನನ್ನ ಗ್ರಾಮದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಜನನು ಕೂಡ ನನಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಅಷ್ಟೇ, ನನಗಂತೂ ಯಾವುದು ಆ ತರದ ಪ್ರೆಷರ್ಗಳನ್ನು ನಾನು ಇಟ್ಕೊಂಡಿಲ್ಲ, ಆ ತರ ಯೋಜನೆಗಳನ್ನು ಮಾಡಿಲ್ಲ. ಎಷ್ಟು ಸಾಧ್ಯನೋ ಸರ್ಕಾರದಿಂದ ಬರ್ತಕ್ಕಂತಹ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ನನ್ನ ಪಾತ್ರ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಸರ್. ಅದಷ್ಟೇ, ನಿಮ್ಮೆಲ್ಲರ ಶ್ರೀರಕ್ಷೆ ಹಾರೈಕೆ, ನನ್ನ ಜನರ ಹಾರೈಕೆ, ನನ್ನ ಏನು ನನ್ನ ಗ್ರಾಮದಲ್ಲಿರ್ತಕ್ಕಂಥ ನನ್ನ ಬಂಧುಗಳೇನಿದ್ದಾರೆ ಅವರ ಒಂದು ಆಶೀರ್ವಾದ ನನಗೆ ಸದಾ ಇದೆ ಅಂತ ಭಾವಿಸ್ತೇನೆ. ಅಷ್ಟೇ ಸರ್ ನನ್ನಲ್ಲಿರೋದು. ನಾನು ಬೇರೆ ಯಾವುದೇ ಕಾನ್ಸಂಟ್ರೇಟ್ ಏನು ಮಾಡಕ್ ಹೋಗಿಲ್ಲ ಸರ್. ಈ ನೀವು ಹೇಳಿದ ಕರೆಕ್ಟ್ ಸರ್, ಅದು ಎಲ್ಲೋ ಫಾರಿನ್ ಗಳಿಂದನೂ ಕೂಡ ಕಾಲ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕಾಲ್ ಗಳಲ್ಲಿ ಮಾತಾಡಿ ಈ ತರ ಒಳ್ಳೆ ಕೆಲಸ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದು ಯಾವ್ದು ನನಗೆ ಕೌಂಟ್ ಆಗ್ತಿಲ್ಲ. ನನ್ನ ಜನಗಳ ತೃಪ್ತಿಯಿಂದ ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋದು ಅಷ್ಟೇ ಬೇಕಾಗಿರೋದು ನನಗೆ. ಮತ್ತೆ ನನಗೆ ಬೇರೆ ಏನೋ ಆಸೆಗಳಿಲ್ಲ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಅಭಿಪ್ರಾಯ ಕೊಟ್ರೆ.